निदिगे ग्रामद श्री रंगनाथ स्वामी देवस्थानदल्ली एसएसएलसी मक्कळिगे पाठ माडुव स्थळक्के जिल्ला पंचायत शिक्षण स्थायी समिति अध्यक्ष केई कांतेश मत्तु डीडीपै विजिट माडि परिशीलने नडेसिदरु। कोविड रजेय टाइम अल्ली एन् माड्ता इद्दीरा, हेगिदे एसएसएलसी परीक्षे तयारि, एष्टु गंटे ओदुत्तिद्दीरा अन्नो प्रश्नेगळन्नु विद्यार्थिगळिगे केळिदरु। ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಪರೀಕ್ಷೆಗೆ ರೆಡಿ ಆಗುವಂತೆ ಕರೆ ನೀಡಿದ್ರು। ಹಾಗಾಗಿ ಎಲ್ಲೆಲ್ಲಿ ಮಕ್ಕಳು ಇರ್ತಾರೋ ಅದೇ ಏರಿಯಾದಲ್ಲಿ ಶಿಕ್ಷಕರಿಗೆ ಪಾಠ ಮಾಡಿ ಅಂತ ಹೇಳಿ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಿನ್ನೆ ತೀರ್ಮಾನ ತಗೊಂಡು ನಾವೆಲ್ಲ ಶಾಲೆಗಳಿಗೆ ಹೇಳಿ ಆ ಪ್ರಕಾರ ನಮ್ಮ ಶಿಕ್ಷಕರು ಬಂದು ಆ ಮಕ್ಕಳು ಇರುವಂತ ಏರಿಯಾದಲ್ಲಿ ಎಸ್ಎಲ್ಸಿ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ವಿಶೇಷವಾದ ತರಗತಿಗಳನ್ನು ಇಲ್ಲಿ ನಡೆಸ್ತಾ ಇದ್ದಾರೆ। ನೀವು ಎಕ್ಸಾಮ್ ಇಂದವರೆಗೂ ಬರಬೇಕು ಮತ್ತು ಅವರ ಉದ್ದೇಶ ನಮಗೆ ಈಡೇರಬೇಕು, ಎಲ್ಲ ಮಕ್ಕಳು ಪಾಸ್ ಆಗಬೇಕು। मन कल ಸ್ವಲ್ಪ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಸರ್, ಅವರಿಗೆ ಕಮ್ಯುನಿಕೇಟ್ ಆಗಿಲ್ಲ, ಇಲ್ಲ ಇದ್ದಾರೆ ಅವರೆಲ್ಲರಿಗೂ ನೆಕ್ಸ್ಟ್ ನಾಳೆಯಿಂದ ರೆಗ್ಯುಲರೈಸ್ ಮಾಡಿ ಒಂದು ಅವ್ರಿಗೆ ಟೈಮ್ ಟೇಬಲ್ ಕೊಡ್ತೀವಿ, ಡೈಲಿ ಇಷ್ಟೊತ್ತಿಂದ ಇಷ್ಟೊತ್ತಂತ ಅಂತಂದು ಅವರಿಗೆ ಇಲ್ಲೇ ಕ್ಲಾಸಸ್ ಮಾಡ್ಲಿಕ್ಕೆ ವ್ಯವಸ್ಥೆ। ಈಗ ರಾಜ್ಯದಲ್ಲಿ ಏನು ಮಾಡಿದ್ರಮ್ಮ, ಅತಿ ಹೆಚ್ಚು ಟಿವಿ ನೋಡ್ತಿದ್ರು ಅತಿ ಹೆಚ್ಚು ಓದ್ತಿದ್ರು, ಇಲ್ಲ ನಾವು ಗ್ರೂಪ್ ಮಾಡಿದ್ವಿ ಸರ್, ವಾಟ್ಸಪ್ ಗ್ರೂಪ್ ಮಾಡಿ ಗ್ರೂಪ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಸರ್। ಹೌದಾ, ಕ್ವೆಶ್ಚನ್ ಪೇಪರ್ ಎಲ್ಲ ಮಟೀರಿಯಲ್ ಎಲ್ಲ ಕಳಿಸ್ತಾ ಇದ್ದೀವಿ ಸರ್, ಮಾಡ್ತೀವಿ ಸರ್। ಇವತ್ತಿನ ಎಷ್ಟು ಗಂಟೆ ಎಷ್ಟು ಗಂಟೆ ಹೋಗಬೇಕು ಅಂತ ಹೇಳಿದರೆ ಬಂದ್ರಿ ಮಕ್ಕಳೇ, ಎಷ್ಟೊತ್ತಿಗೆ ಬಂದ್ರಿ ನೀವು? ಹತ್ತು ಹತ್ತು ಗಂಟೆಗೆ ಬಂದಿದ್ದೀವಿ, ಎಷ್ಟೋ ಎಷ್ಟು ಗಂಟೆ ಇರಬೇಕು ಅಂತ ಹೇಳಿದರೆ ಇವತ್ತಾಯ್ತು, ನಾಳೆಯಿಂದ ಅಮ್ಮ ಹತ್ತರಿಂದ ಎರಡು ಸ್ವಲ್ಪ ಹತ್ತರಿಂದ ಎರಡು ಅಥವಾ ಹತ್ತರಿಂದ ಹತ್ತರಿಂದ ಎರಡು ನೀನು ಯಾವ ಸಬ್ಜೆಕ್ಟ್ ಬೇಕಿದ್ರೆ ಸ್ವಲ್ಪ ಸೈನ್ಸ್ ನೀನಮ್ಮ ಎಲ್ಲ ಸೈನ್ಸ್ ಮ್ಯಾಥ್ಸ್ ಎಲ್ಲ ಪಾಸ್ ಆಗಿದ್ದೀನಿ। ಹಾಂ, ಪ್ರಿಪೇರ್ ಇಲ್ಲ, ಪೂರ್ವ ಸಿದ್ಧತೆ ಪರೀಕ್ಷೆಯಲ್ಲಿ ಮ್ಯಾಥ್ಸ್ ಪಾಸ್ ಆಗಿದೆಯಾ? ಇದು ಮ್ಯಾಥ್ಸ್ ಪಾಸ್ ಆಗಿದೆ, ಬರೀ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಯಾರು ಇಲ್ಲ, ಹೆಣ್ಮಕ್ಳು ಇನ್ನೂ ಮುಂದೆ ಇಲ್ಲೇ ಹೋಗ್ಬಿಡ್ತಾರೆ ಅಂತ ಸಿಗಿಲ್ಲ, ಫೋನಿಗೆ ಮಾಡಿದ್ರೆ ಹೇಳಿ ಕಳಿಸ್ತಾರೆ ಆಮೇಲೆ ಜಾಸ್ತಿ ಹೋಗಿ ಬೇಡ ಕ್ರೌಡ್ ಆಗ್ತದೆ। ಈ ಮಾರ್ಚ್ ಏಪ್ರಿಲ್ ಮೇ ಒಂದು ಸ್ವಲ್ಪ ಮುಟ್ಟಿದ್ರ ಮುಟ್ಟಿದ್ರ ಇಷ್ಟು ಗಂಟೆ ಹೋಗ್ತಿದ್ರಿ, ಒನ್ ಅವರ್ ಟು ಅವರ್ ಮನೆಯಲ್ಲಿ ಸುಳ್ಳಿ ನೀನ್ ಎಷ್ಟೊತ್ತು ಸ್ವಲ್ಪ ಬೇರೆ ಆಗುತ್ತೆ ಬರಬೇಕು, ಏನ್ ನಿಮ್ ಸಮಸ್ಯೆ ಇದೆ, ಇದೊಂದು ಒಳ್ಳೆ ಅವಕಾಶ, ಯಾಕೆಂದ್ರೆ ನಿಮ್ಗೆ ಇಪ್ಪತ್ತಿಪ್ಪತ್ಮೂರು ದಿವಸ ಇರುತ್ತೆ, ಬಾಕಿ ಸಬ್ಜೆಕ್ಟ್ಗಳೆಲ್ಲ ನೀವೆಲ್ಲ ಆಮೇಲೆ ಮನೇಲಿ ಕುತ್ಕೊಂಡು ಓದ್ಬೋದು। ಈಗ ಮ್ಯಾಥ್ಸ್ ಸೈನ್ಸ್ ಯಾವ್ದು ನಿಮಗೆ ಸ್ವಲ್ಪ ಸಮಸ್ಯೆ ಇದೆ ಅಂತಂದ್ರೆ ಟೀಚರ್ಸ್ ಇಷ್ಟರ ಮಟ್ಟಿಗೆ ಫ್ರೀ ಸಿಗಲ್ಲ, ಜನರೇ ಅವರು ಕೂಡ ಪಾಪ ನಿಮ್ಗಳಿಗೋಸ್ಕರ ಬಂದಿರೋದ್ರಿಂದ ಅವ್ರನ್ನೂ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ಪಾಸ್ ಆಗ್ಬೋದು। ಅವತ್ತಾನೆ ಪಾಸ್ ಆದರೆ ಒಳ್ಳೆಯದು, ಪಾಸ್ ಆಗಿದ್ರೆ ಒಳ್ಳೆಯದು, ವಿಶೇಷವಾಗಿ ಹೆಣ್ಮಕ್ಳಿಗೆ ನೋಡಿದ್ದಾರೆ। ಹಾಂ, ಈಗ ಎಷ್ಟು ಏಜ್ ಇರ್ತೀರಿ? ಸಸ್ತಿ ಕಾಲೇಜ್ ಹೋಗ್ಬೇಕಮ್ಮ, ನನ್ನ ಉದ್ದೇಶ ಅದೇ, ಹೆಣ್ಮಕ್ಳು ಕಾಲೇಜ್ ಹೋಗ್ಲೇಬೇಕು, ಅದಕ್ಕೋಸ್ಕರ ಇದೊಂದೆಲ್ಲ ಮಾಡ್ತಾರೆ। ಓದ್ಬೋದಾ? ಮ್ಯಾಥ್ಸ್ ಅಲ್ಲಿ ಕೂಡ ಪಾಸ್ ಆಗಿದ್ರಿ, ಸೋಷಿಯಲ್ ಸೋಷಿಯಲ್ ಬರೀಬೋದು, ಸ್ವಲ್ಪ ಸಮಸ್ಯೆ ಅಂದ್ರೆ ಸೈನ್ಸೆ। ಹ್ಮ್, ನಾನು ಇನ್ನೊಂದು ಎರಡು ಸರಿ ಬರ್ತೀನಿ, ಮತ್ತೊಂದು ಸರಿ ಬರ್ತೀನಿ, ನಿಮ್ಗೇನೇ ಸಮಸ್ಯೆ ನಾನು ಮಾತಾಡ್ತೀನಿ, ಆದ್ರೆ ಅವ್ರಿಗೇನು ನಿಮಗೆ ಸಹಕಾರ ಕೊಡ್ತಿದ್ದಾರೆ ಅದು ಪೂರ್ಣ ಉಪಯೋಗ ಮಾಡ್ಕೊಂಡಿದ್ರು, ಮಾಡ್ಕೊಂಬೋದಾ? ನೋಡಿ, ನಿಮಗೋಸ್ಕರ ಎಲ್ಲ ಶಿಕ್ಷಕರು ಬರ್ತಾ ಇದ್ದಾರೆ, ಮನೆ ಮನೆಗೆ ಪಾಠ ಕೊಡ್ತಾ ಇದ್ದಾರೆ, ಶಾಲೆ ಕೆಲಸ ಇಲ್ಲ,
ಅಲ್ವಾ? ಈಗಿಂತ ಪರೀಕ್ಷೆಗೆ ಹೋಗೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೊರಗಡೆಯಿಂದೆಲ್ಲ ಬಂದಿರ್ತಾರೆ ಎಕ್ಸಾಮ್ ಸೆಂಟ್ರಿಗೆ. ಈಗಿಂದಲೇ ಮೂರು ಅಡಿ ಯಾವ ಸಂಪರ್ಕಕ್ಕೂ ಬರಬಾರ್ದು. ಮೂರು ಅಡಿ ಒಳಗಡೆ ನಿಮ್ಮ ಮನೆ ಒಳಗೂ ಕೂಡ ಬರಬಾರ್ದು. ಮೂರು ಅಡಿ ಒಳಗಡೆ ಆಕಾಶವಾಣಿ ಮನೆ ಕಾರ್ಯಕ್ರಮ ಇತ್ತಲ್ಲ ಕೇಳಿದ್ರ ಕೇಳಿಲ್ಲ ಅನ್ನೋಕೆ ಕೇಳಿದ್ರೆ ಕೇಳಿಲ್ಲ ಅಂತ ಮಾತ್ರ ಕೇಳಿದ್ರು. ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ SSLC ಪರೀಕ್ಷೆ ಬಗ್ಗೆ ನಡೀತಲ್ಲ, ಎಷ್ಟು ಮಕ್ಕಳು ಆಕಾಶವಾಣಿ ಕಾರ್ಯಕ್ರಮ ಕೇಳಿದ್ರು? ಚಂದನ ರೆಗ್ಯುಲರ್ ನೋಡ್ತಾ ಇದ್ರಾ? ಅದು ಎಷ್ಟೊತ್ತಿನ ಸ್ಟೂಡೆಂಟ್ ಅದು? ಅದು ಇಂಗ್ಲಿಷ್ ಮೀಡಿಯಂಗೆ ಸರ್. ಇಂಗ್ಲಿಷ್ ಕರೆಂಟ್ ಎರಡು ಟೈಮ್ ಇರುತ್ತಾ? ಎರಡು ಟೈಮ್ ಕರೆಂಟ್ ಇರುತ್ತೆ. ಮಕ್ಕಳ ವಾಣಿ ಯೂಟ್ಯೂಬ್ ನೋಡ್ತಾ ಇದ್ದೀರಾ? ಮಕ್ಕಳ ವಾಣಿ ಯೂಟ್ಯೂಬ್ ಅದರಲ್ಲೂ SSLC ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೀರಿ. ಮಕ್ಕಳ ವಾಣಿ ಅಂದರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಅಪ್ಪ ಅಮ್ಮನ ಯಾವುದಾದ್ರು ಸ್ಮಾರ್ಟ್ ಫೋನ್ ಇಸ್ಕೊಳ್ತಾರೆ, ಮಕ್ಕಳ ವಾಣಿ ಆಪನ್ನು ಡೌನ್ಲೋಡ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲೂ ನೀವು ಪಾಠಗಳು ಅರ್ಥ ಆಗದೆ ಇದ್ದರೆ ಅದರಿಂದ ವೀಡಿಯೋಗಳನ್ನು ನೋಡಿ ಅರ್ಥ ಮಾಡ್ತಾರೆ. ಅದಾಯ್ತಾ? ಅದೊಂದು ಅಪ್ಲೋಡ್ ಮಾಡಿ. ಇವತ್ತಿಂದ ಸ್ವಲ್ಪ ಶಿಕ್ಷಕರೇ ಇದೆ ರೀತಿ ಹೇಳ್ತಾರೆ, ಆ ಥರ ಕೇಳಿಕೊಂಡು ನೀವೆಲ್ಲ ಪಾಸ್ ಆಗಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಬಂದಿರೋದು ಮಾಡ್ಬೋದಾ? ಹಾ, ಪಾಸ್ ಆದಂತೆ ಬಿಲ್ ವರ್ಗ ಕರ್ಸ್ಬಿಟ್ಟು ಸ್ವೀಟ್ ಕೊಟ್ಟು ಕಳಿಸ್ಬೇಕು. 100% ಎಲ್ಲ ಪಾಸ್ ಆಗ್ತಾರೆ. ನೀವು ಎರಡು ಮೂರು ಜನ ಫೇಲ್ ಆದರೂ ನಮಗೆ ಅತೃಪ್ತಿ ಇದೆ ಅಲ್ವಾ? ಇಷ್ಟೆಲ್ಲ ಈಗ ನಾವು ಕೊಟ್ಟಿದ್ದೀವಿ ಅಂದರೆ ಜಿಲ್ಲೆಯಲ್ಲಿ ಎಲ್ಲ ರಿಸಲ್ಟು 100% ಎಲ್ಲ ಮಕ್ಕಳು ಪಾಸ್ ಆಗ್ಬೇಕು. 11 ಜನ ಪಾಸ್ ಆಗಿ ಕರೆದು ಸ್ವೀಟ್ ಕೊಟ್ಟು ಕಳಿಸ್ಬಿಟ್ಟಿ ಆಗ್ಬೋದೇನಮ್ಮ? ಹಾಂ, ಮಾಡ್ತೀರಾ? ಚೆನ್ನಾಗಿ ಓದು ಮೇಡಮ್. ನಿಮಗೂ ಕೂಡ ಒಳ್ಳೇದಾಗಲಿ. ಅವರು ಸ್ವಲ್ಪ ಸಮಸ್ಯೆ ಆಗ್ಬೋದು ತಮ್ಮೆಲ್ಲರೂ ಕೂಡ, ಆದರೂ ಕೂಡ ಸ್ವಲ್ಪ ಅವ್ರಿಗೇನು ಸಾಕಷ್ಟು ಮಾಡಿ ಬಂದಿಷ್ಟು ಅಷ್ಟೇ. 20 ದಿವಸ ಉಳಿಯುತ್ತೆ, ದಯವಿಟ್ಟು ಮಾಡಿ ಸರ್.